ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಇಪ್ಪತ್ತ್ ಮೂರನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಬಲವಾದ ಕೋಟೆಯಾಗಿದ್ದಾನೆ ತನ್ನಲ್ಲಿ ನಂಬಿಕೆ ಇಡುವವರನ್ನು ಬಲ್ಲನು ಹಳೆ ಒಡಂಬಡಿಕೆಗಳಲ್ಲಿ ನಹೋಮನ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಏಳನೇ ವಚನ ಪ್ರಪಂಚದ ಮಹಾಸಂಕಟದ ಮಧ್ಯೆ ನಮ್ಮ ಪರಲೋಕದ ತಂದೆಯು ನಮಗೆ ಒದಗಿಸಿರುವ ಸೌಕರ್ಯ ಪ್ರೋತ್ಸಾಹ ಮತ್ತು ರಕ್ಷಣೆಯಲ್ಲಿ ಆತನ ಜನರಾಗಿ ನಮಗೆ ಈ ವಿಶೇಷ ಪ್ರೀತಿ ಮತ್ತು ಅಕ್ಕರೆಯನ್ನು ಕುರಿತು ನಾವು ಕೃತಜ್ಞತೆಯೊಂದಿಗೆ ಮೆಚ್ಚಿದ ನಂತರ ಒಂದು ವೇಳೆ ನಾವು ಈ ವಿಷಯವನ್ನು ಸ್ವಯಂ ತೃಪ್ತಿಯೆಂದು ಪರಿಗಣಿಸಿ ಇಡೀ ಪ್ರಪಂಚದ ಮೇಲಿನ ಆತನ ಅಪಾರ ಪ್ರೀತಿಯನ್ನು ಕುರಿತು ಮರೆತು ಬಿಟ್ಟರೆ ಆತನ ಆತ್ಮವನ್ನು ಹೊಂದುವುದರಲ್ಲಿ ಕೊರತೆಯುಳ್ಳವರಾಗಿರುತ್ತೇವೆ ಅವರ ಪಾಪಗಳ ವಿರುದ್ಧ ಆತನ ನೀತಿಯುಳ್ಳ ಕೋಪವು ಅಂದರೆ ಛಾಯೆಯಲ್ಲಿ ಮೋಡಗಳ ಹಿಂದೆ ಮರೆಯಾಗಿದೆ ಆತನ ಬುದ್ಧಿವಂತಿಕೆಯಿಂದ ಅವರಿಗೆ ಭಾರಿ ಹೊಡೆತವನ್ನು ಹೊಡೆದು ಅವರ ಎಲ್ಲಾ ವಿಗ್ರಹಗಳನ್ನು ಚೂರು ಚೂರು ಮಾಡುತ್ತಾನೆ ಮತ್ತು ಅವರ ಹೆಮ್ಮೆಯನ್ನು ಧೂಳಿನಲ್ಲಿ ತಗ್ಗಿಸುತ್ತಾನೆ ದೇವರು ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕೊಟ್ಟಿರುವುದರಿಂದ ಆತನ ಪ್ರೀತಿಯು ವ್ಯಕ್ತವಾಗುತ್ತದೆ ಆತನು ಅವರನ್ನು ಇನ್ನೂ ಪ್ರೀತಿಸುತ್ತಾನೆ ಮತ್ತು ಆತನ ಈ ಪ್ರೀತಿಯಿಂದಲೇ ಅವರ ತಿದ್ದುಪಾಡಿಗೆ ಕೋಲನ್ನು ಬಳಸುತ್ತಾನೆ ಹಾಗೆಯೇ ಅವನು ತನ್ನ ಜನರನ್ನು ತನ್ನ ತೀರ್ಪುಗಳನ್ನು ಪರಿಗಣಿಸುವಂತೆ ಮಾಡುತ್ತಾನೆ ಮತ್ತು ಆತನ ದಯೆ ಎಂಬ ಸೂರ್ಯನ ಬೆಳಕಿನಲ್ಲಿ ಸಂತೋಷ ಪಡುವಾಗ ಆತನ ಆತ್ಮವನ್ನು ಲೋಕದಿಂದ ಅವರು ಹಂಚಿಕೊಳ್ಳುವಂತೆ ಮಾಡುತ್ತಾನೆ ಮತ್ತು ಆತನ ನೀತಿಯುಳ್ಳ ಕೋಪದ ಹೊಡೆತಗಳು ಅವರ ಮೇಲೆ ಭಾರೀ ಪ್ರಮಾಣದಲ್ಲಿ ಬೀಳುವಾಗ ಅವರ ವಿಪತ್ತುಗಳಿಗೆ ಕಾರಣವೇನು ಮತ್ತು ಅದರ ಏಕೈಕ ಪರಿಹಾರವೇನು ಎಂಬುದನ್ನು ಕುರಿತು ನಾವು ಅವರಿಗೆ ತೋರಿಸಬೇಕೆಂದು ಆತನು ಬಯಸುತ್ತಾನೆ